ಸಂದರ್ಭದಲ್ಲಿ ಪಾಲ್ಗೊಳ್ಳುತ್ತಾರೋ ಆ ರೀತಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಒಂದ ಅರ್ಥದಲ್ಲಿ ಬೇಂದ್ರೆ ಅವರು ಹೇಳಿದ ರೀತಿಯೊಳಗ ಧಾರವಾಡ ದಾರಿ ಅವರ ಸೋದರ ಅಂತ ಸಂದೂರು ಪಾಟೀಲ್ ಅವರು ಕೂಡ ದತ್ತಿ ನಿಂತಿದ್ದಾರೆ. ಅವರು ತಿಳಿಸಿ ಇವತ್ತಿನ ದತ್ತಿ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇವತ್ತ ಶ್ರೀ ಚನ್ನೇಗೌಡ ಅನ್ನ ಸಿದ್ದರಾಮಗೌಡ ಅವರು ಈಗ ಒಂದೇ ಕಾನೂನಲ್ಲಿ ಸಿದ್ದೇಶ ಶಿವ ವಿಭಸನ ಶಿವರು ಸಿದ್ಧಾರಾಮ ಮಠ ದೇವರು ಹುಬ್ಬಳ್ಳಿಯ ಪೂಜ್ಯರನ್ನ ಇವತ್ತು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅತ್ಯಂತ ಗೌರವದೊಂದಿಗೆ ಪೂಜ್ಯರನ್ನ ಸ್ವಾಗತ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಧಾರವಾಡದ ಮಹಾಜನತೆಗೆ ನನ್ನ ನಮಸ್ಕಾರಗಳು. ನಿಮ್ಮನ್ನೆಲ್ಲ ನೋಡಿ ಬಹಳಷ್ಟು ಸಂತೋಷ ಆಗಿದೆ. ಎಲ್ಲ ಹಳೆ ನೆನಪುಗಳು ನೆನಕ್ಕೆ ಹತ್ತಾ ಇದೆ. ಇವತ್ತು ಐತಿಹಾಸಿಕವಾಗಿರುವಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ದಿವಂಗತ ಶ್ರೀ ಚನ್ನವೀರಗೌಡರು ಅಣ್ಣ ಸಿದ್ದರಾಮಗೌಡರು ಪಾಟೀಲ್ ಅವರ ಪುಸ್ತಕದ ಸ್ಮರಣೆಯ ದತ್ತಿಯ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ ಹಾಗೂ ಟ್ರಸ್ಟಿನ ಉದ್ಘಾಟನೆ, ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ರಮ ಪೂಜ್ಯ ಶ್ರೀ ಸಿದ್ದಶಿವಗಳು ಸಿದ್ದಾರಮಠ ದೇವರು ಹುಬ್ಬಳ್ಳಿ ಅವರ ಪಾದಗಳಿಗೆ ನಮಸ್ಕರಿಸಿ, ಅಧ್ಯಕ್ಷತೆ ವಹಿಸಿರುವಂಥ ಹಿರಿಯರು, ಧಾರವಾಡ ಗ್ರಾಮೀಣ ಮಾಜಿ ಶಾಸಕರು, ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಎ ಬಿ ದೇಸಾಯಿ, ಟ್ರಸ್ಟಿನ ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯ ಮಿತ್ರರು, ಜಿಲ್ಲಾ ಉಸ್ತುವಾರಿ ಸಚಿವರು, ಕೈಮಗ್ಗ ಜವಳಿ ಸಕ್ಕರೆ ಇಲಾಖೆಯ ಸಚಿವರಾದಂಥ ಶ್ರೀ ಶಂಕರಗೌಡ ಪಾಟೀಲ್ ಮುನ್ನೇರಕೊಪ್ಪ, ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರುವಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು, ಈ ಧಾರವಾಡವನ್ನು ಸತತವಾಗಿ ನಾಲ್ಕು ಬಾರಿ ಪ್ರತಿನಿಧಿಸಿದಂಥ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಬೆಳ್ಳದಣ್ಣವರೇ, ಹಾಗೂ ಇನ್ನೊಬ್ಬ ಆತ್ಮೀಯರು ಮಾಜಿ ಸಚಿವರಾದಂಥ ಶ್ರೀ ಶಶಿಕಾಂತ್ ನಾಯಕ್ ಅವರೇ, ಮತ್ತು ಈ ಒಂದು ದತ್ತಿ ದಾನಿಗಳು ಮತ್ತು
ಮಾಜಿ ಕಾರ್ಪೊರೇಟರು, ನನ್ನ ಅತ್ಯಂತ ಆತ್ಮೀಯ ಸಹೋದರರಾದಂಥ ಶ್ರೀ ಸಿ ಎಸ್ ಪಾಟೀಲ್ ರೇ ಮತ್ತು ವೇದಿಕೆ ಮೇಲಿರುವಂಥ ಈ ಒಂದು ಪುಸ್ತಕವನ್ನು ರಚನೆ ಮಾಡಿದಂಥ ಮಲ್ಲಿಕಾರ್ಜುನ್ ಪಾಟೀಲ್ ರೇ, ಶ್ರೀಮತಿ ರೇಖಾ ಶೆಟ್ಟರವರೇ, ಡಿ ವೈ ಬಂಡಿಭಟ್ರವರೇ, ಅರವಿಂದ ಅಡಗಿಯವರೇ ಮತ್ತು ವೇದಿಕೆ ಮೇಲಿರುವಂಥ ಯೋಗಾನಂದ ಬಾವಿಕಟ್ಟಿಯವರೇ, ಇತರ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವಂಥ ಗಣ್ಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮ ಪ್ರಶ್ನೆ, ಧಾರವಾಡಕ್ಕೆ ಬರಬೇಕಂದ್ರೆ ನನಗೆ ಭಾಳ ಖುಷಿ. ನಾನು ಹುಬ್ಬಳ್ಳಿಯ ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೂ ಕೂಡ ಒಂದು ಸಣ್ಣ ನೆಪ ಸಿಕ್ಕರೆ ಸಾಕು ಧಾರವಾಡಕ್ಕೆ ಬರ್ತೀನಿ. ನಮ್ಮ ರಿಸಲ್ಟು ಕಾಲೇಜಿಗೆ ಬರ್ತಿತ್ತು, ಆದರೆ ನಾವು ಅದು ರಿಸಲ್ಟ್ ನೋಡಬೇಕು ಅಂತ ಹೇಳಿ ಧಾರವಾಡ ಯೂನಿವರ್ಸಿಟಿಗೆ ನಾವೆಲ್ಲ ದೋಸ್ತರು ಒಟ್ಟಿಗೆ ಬರ್ತೀವಿ. ಇಲ್ಲಿ ನಮ್ಮ ಧಾರವಾಡದಾಗ ಭಾಳ ದೊಡ್ಡ ಸಂಖ್ಯೆ ಇದೆ ದೋಸ್ತರು, ಹೀಗಾಗಿ ಧಾರವಾಡದ ನೆಟ್ಟು ಭಾಳ ಹಳೆ. ಧಾರವಾಡ ಬಹಳ ವಿಶೇಷವಾಗಿರುವಂಥ ಒಂದು ಸ್ಥಳ. ಪ್ರತಿಯೊಂದು ರಾಜ್ಯದಲ್ಲಿ ಈ ಥರ ವಿಶೇಷ ಸ್ಥಳಗಳಿವೆ. ಈಗ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಮುಂಬೈಗಿಂತ ಪುಣೆ ಭಾಳ ಪ್ರಸಿದ್ಧವಾಗಿದೆ ಶಿಕ್ಷಣಕ್ಕೆ, ಸಾಹಿತ್ಯಕ್ಕೆ, ಸಂಗೀತಕ್ಕೆ. ಅದೇ ರೀತಿ ಧಾರವಾಡ ಕರ್ನಾಟಕದಲ್ಲಿ ಶಿಕ್ಷಣ, ಸಂಗೀತ, ಸಾಹಿತ್ಯ, ಕಲೆ ಇವೆಲ್ಲದಕ್ಕೂ ಕೂಡ ಭಾಳ ಉತ್ಕೃಷ್ಟವಾಗಿರುವಂಥ ಸಂಗೀತಗಾರರನ್ನ, ಸಾಹಿತ್ಯಗಳನ್ನು, ರಾಷ್ಟ್ರಮಟ್ಟದ ಸಾಹಿತ್ಯಗಳನ್ನು, ಸಂಗೀತಗಾರರನ್ನ ಕೊಟ್ಟಿರುವಂಥ ಒಂದು ಸ್ಥಳ. ಇದೊಂದು ಪುಣ್ಯಭೂಮಿ, ಇದೊಂದು ಸರಸ್ವತಿಯ ನಗರ. ಹೀಗಾಗಿ ಧಾರವಾಡಕ್ಕೆ ಬಂದಾಗೊಮ್ಮೆ ನಾವು ಏನಾದ್ರೂ ಕಲ್ತ್ಕೊಂಡು ಹೋಗ್ತೇವೆ ಹೊರತಾಗಿ ಯಾವುದನ್ನು ಮರೆತು ಹೋಗಕ್ಕೆ ಸಾಧ್ಯ ಇಲ್ಲ. ಧಾರವಾಡ ಕಲಿಸುವಂಥ ಒಂದು ಊರು, ಧಾರವಾಡ ನಮಗೆ ಅನುಭವ ಕೊಡುವಂಥ ಒಂದು ಊರು, ಧಾರವಾಡ ನಮ್ಮನ್ನು ಸುಸಂಸ್ಕೃತವಾಗಿ ಮಾಡುವಂಥ ಒಂದು ಊರು. ಇದು ಧಾರವಾಡದ ಒಂದು ಶ್ರೇಷ್ಠತೆ, ಸ್ಪೆಷಾಲಿಟಿ. ಬಿಡ್ರಿ ಚಪ್ಪಾಳಿ. ಇತ್ತೀಚೆಗೆ ಚಪ್ಪಾಳಿನೂ ತುಟ್ಟಾಗಿದೆ. ನಿಮ್ಮ ಬಗ್ಗೆ ಒಳ್ಳೆ ಮಾತನ್ನು ಹೇಳಿದಾಗ ಆದರೂ ನೀವು ಚಪ್ಪಾಳಿ ಕನಿಷ್ಠ. ಇನ್ನು ವಿದ್ಯಾವರ್ಧಕ ಸಂಘ ಧಾರವಾಡದ ರೂಪಿಸುವಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕವನ್ನು ರೂಪಿಸುವಲ್ಲಿ ವಿದ್ಯಾವರ್ಧಕ ಸಂಘ ಬಹಳ ಪ್ರಮುಖವಾದ. ಇಲ್ಲಿಯ ವಿದ್ಯಾವರ್ಧಕ ಸಂಘದ ಒಂದು ಶ್ರೇಷ್ಠತೆ ಏನಪ್ಪ ಅಂತಂದರೆ, ಇದೊಂದು ಸಾಹಿತ್ಯಕ್ಕೆ, ಕಲೆಗೆ, ಕನ್ನಡಕ್ಕೆ ಒಂದು ದೊಡ್ಡ ಪ್ರೇರಣಾಶಕ್ತಿ. ಇಲ್ಲಿ ಹಲವಾರು ಸಾಹಿತ್ಯ ಪರಿಷತ್ತಿನಿಂದ ಹಿಡಿದು, ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಿಡಿದು ಹಲವಾರು ಸಂಘ ಸಂಸ್ಥೆಗಳು ವಿದ್ಯಾವರ್ಧಕ ಸಂಘ ಮೂಲ ಅದು ತಾಯಿಯ ಸ್ಥಾನದಲ್ಲಿ ನಿಂತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಜನ್ಮ ಕೊಟ್ಟಿರುವಂಥದ್ದು. ಇದು ನಮ್ಮ ಆಧುನಿಕವಾಗಿರುವಂಥ ರಾಜಕಾರಣಿಗಳಿಗೆ ಒಂದು ಪಾಠ. ನಾವು ಜಗತ್ತಿನಲ್ಲಿ ಎಲ್ಲೇ ಹೋಗ್ಬೋದು, ದೇಶದಲ್ಲಿ ಹೋಗ್ಬೋದು, ಸ್ಥಾನಮಾನ ಪಡ್ಕೋಬೋದು, ಆದರೆ ನಮ್ಮ ಬೇರುಗಳನ್ನು ನಾವು ಮರಿಬಾರ್ದು, ನಮ್ಮ ಊರನ್ನು ನಾವು ಮರಿಬಾರ್ದು, ನಮ್ಮ ಹಿರಿಯರನ್ನ ನಾವು ಮರಿಬಾರ್ದು. ಅದರ ಸಮಯ ಬಂದಾಗ ಅದಕ್ಕೆ ನ್ಯಾಯವನ್ನು ಕೊಡಬೇಕು, ಅಭಿವೃದ್ಧಿಯನ್ನು ಮಾಡಬೇಕು ಅಂದಾಗ ಮಾತ್ರ ನೀವು ಜನರ ಮನದಲ್ಲಿ ಉಳಿಯೋಕ್ಕೆ ಸಾಧ್ಯ ಅನ್ನೋದು ಇದರಿಂದ ಪಾಠ ಸಿಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಆ ಒಂದು ಕೆಲಸವನ್ನು ಮಾಡೋದಕ್ಕೆ ನಾವೆಲ್ಲರೂ ಸರ್ವ ಪ್ರಯತ್ನಗಳನ್ನು ಮಾಡಬೇಕು. ಒಂದು ನನ್ನ ಮನಸ್ಸಿನಲ್ಲಿ ಬಂದಿದ್ದು, ಈ ಒಂದು ಪುಸ್ತಕ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರವೇ ಮುಂದೆ ಆಗಿ ಧಾರವಾಡದ ಇತಿಹಾಸವನ್ನು
ಮತ್ತು ಧಾರವಾಡ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಮಹನೀಯರ ಒಂದು ಲೇಖ ಒಂದು ಪುಸ್ತಕವನ್ನು ನಾವು ಪ್ರಿಂಟ್ ಮಾಡ್ತೀವಿ. ಕೇವಲ ಧಾರವಾಡ ಒಂದೇ ಅಲ್ಲ, ಈ ಥರ ಐತಿಹಾಸಿಕ ಸ್ಥಳ ಕರ್ನಾಟಕದಲ್ಲಿ ಯಾವ್ಯಾವ ಇದ್ದಾವೆ, ಪ್ರಾರಂಭಿಕವಾಗಿರುವಂತಹ ಸ್ಥಳ, ಐತಿಹಾಸಿಕವಾಗಿರುವಂತಹ ಸ್ಥಳಗಳ ಬಗ್ಗೆ ವಿಶೇಷವಾದಂತಹ ಪುಸ್ತಕದ ಸರಣಿಯನ್ನ ನಾವು ಬರುವಂತಹ ವರ್ಷದಲ್ಲಿ ಅದಕ್ಕೆ ಬಜೆಟ್ನಲ್ಲಿ ಅನುದಾನವನ್ನು ಇಟ್ಟು ಆ ಕೆಲಸವನ್ನ ನಾವು ಮಾಡಿಸ್ತೇವೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೀನಿ. ಮತ್ತು ಧಾರವಾಡದ ಇತಿಹಾಸವನ್ನ ಬರೆಯುವಂತಹ ಜವಾಬ್ದಾರಿ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ನಾನು ಕೂಡ ಬಯಸ್ತೇನೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇದರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಸಮಗ್ರ ಅಭಿವೃದ್ಧಿಯು ಕೂಡ ಆಗ್ತದೆ. ಸಾಕಷ್ಟು ಅಭಿವೃದ್ಧಿ ಆಗಿದೆ, ಆದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿರುವಂತಹ ಈ ಅವಳಿ ನಗರ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕು. ಅದಕ್ಕೆ ಬರುವಂತಹ ದಿನಗಳಲ್ಲಿ ವಿಶೇಷವಾಗಿರುವಂತಹ ಯೋಜನೆಗಳನ್ನು ಮತ್ತು ಅನುದಾನವನ್ನು ಬಿಡಲು ಈಗಾಗಲೇ ನಾನು ಬಿಡುಗಡೆ ಮಾಡಲು ಈಗಾಗಲೇ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ಬಜೆಟ್ನಲ್ಲಿ ಈ ಒಂದು ವಿಚಾರದಲ್ಲಿ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಶಸ್ತ್ಯನ ನಾನು ಕೊಡ್ತೀನಿ. ಅಷ್ಟೇ ಅಲ್ಲ, ಇತ್ತೀಚೆಗೆ ಧಾರವಾಡ ಕೇವಲ ಸರಸ್ವತಿ ನಗರವಾಗಿ ಉಳಿದಿಲ್ಲ. ಇವತ್ತು ಸುತ್ತಲಿರುವಂಥ ಇಂಡಸ್ಟ್ರಿಯಲೈಸೇಷನ್ ಅದೆಲ್ಲವನ್ನು ನೋಡಿದಾಗ ಇದು ಇಂಪಾರ್ಟೆಂಟ್ ಬೆಳಗಾಂ ಮತ್ತು ಧಾರವಾಡ ಹುಬ್ಳಿ ಈ ಚೆನ್ನೈ ಬಾಂಬೆ ಕಾರಿಡೋರ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ ಬರುವಂಥ ದಿನಗಳಲ್ಲಿ. ಆ ನಿಟ್ಟಿನಲ್ಲಿ ನಾವೇನು ಇಂಡಸ್ಟ್ರಿಯಲೈಸೇಷನ್ ಮಾಡ್ತಾ ಇದ್ದೇವೆ ಅದರಲ್ಲಿ ಹಲವಾರು ಕ್ಲಸ್ಟರ್ಗಳು ಹಲವಾರು ದೊಡ್ಡ ಇಂಡಸ್ಟ್ರಿಗಳು ಬರಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ಅವರಿಗೆ ಸಂಪೂರ್ಣವಾದಂತಹ ಸಹಾಯ ಸಹಕಾರ ರಿಯಾಯಿತಿಗಳನ್ನು ಕೊಟ್ಟು ಈ ಭಾಗದಲ್ಲಿ ದೊಡ್ಡ ಪ್ರಮಾಣದ ಉದ್ಯಮಗಳನ್ನು ಉದ್ಯೋಗ ಸೃಷ್ಟಿಗೆ ನಾವು ಒತ್ತನ್ನು ಕೊಡ್ತೀವಿ. ಇಂಡಸ್ಟ್ರಿಯಲೈಸೇಷನ್ ಇಂಡಸ್ಟ್ರಿ ಸಿಟಿಗೆ ಭಾಳ ದೊಡ್ಡ ಪ್ರಮಾಣದ ಒಂದು ಬೆಂಬಲವನ್ನು ನಮ್ಮ ಸರ್ಕಾರ ಉತ್ತರ ಕರ್ನಾಟಕದ ಈ ಅಭಿವೃದ್ಧಿಯ ಕೇಂದ್ರವಾಗಿರುವಂತಹ ಈ ಹುಬ್ಬಳ್ಳಿ ಧಾರವಾಡಕ್ಕೆ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ನಾನು ಇಷ್ಟಪಡ್ತೇನೆ. ಈಗಾಗಲೇ ನಾನು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ನೇರ ಸಂಪರ್ಕಕ್ಕಾಗಿ 849 ಕೋಟಿ ರೂಪಾಯಿಯ ಯೋಜನೆಗಳಿಗೆ ಇವತ್ತು ಅನುಮೋದನೆಯನ್ನು ಅನ್ಸುತ್ತೇನೆ. ಅದು ರೈಲ್ವೆ ಜೊತೆಗೆ ಸೇರಿ ಆದಷ್ಟು ಬೇಗನೆ ನಾವು ಆ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ. ಅದಾದರೆ ಬಹುತೇಕವಾಗಿ ಸುಮಾರು 1.5 ತಾಸು ನಮ್ಮ ಬೆಳಗಾವಿ ಹೋಗೋದಕ್ಕೆ ಸಮಯ ಕಡಿಮೆ ಆಗ್ತದೆ ಮತ್ತು ದಿನನಿತ್ಯ ಬೆಳಗಾವಿ ಟು ಹುಬ್ಳಿ ವಯಾ ಧಾರವಾಡ ಲೋಕಲ್ ಟ್ರೈನ್ಗಳನ್ನು ಓಡಿಸೋದಕ್ಕೂ ಕೂಡ ಭಾಳಷ್ಟು ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಯೋಜನೆಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಇಂಡಸ್ಟ್ರಿಯಲೈಸೇಷನ್ ಕೂಡ ಅಷ್ಟೇ ಒತ್ತನ್ನು ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನೊಂದು ಮಾತು, ನಾನು ನಿಮ್ಮ ಊರಿನ ಹುಡುಗ, ನಿಮ್ಮೆಲ್ಲರ ಒಂದು ಆಶೀರ್ವಾದ, ನನ್ನ ಕ್ಷೇತ್ರದ ಜನರ ಆಶೀರ್ವಾದ, ಜೊತೆಗೆ ನಮ್ಮ ಪಕ್ಷದ ಪ್ರಧಾನಮಂತ್ರಿ ಗೃಹ ಸಚಿವರು ಮತ್ತೆಲ್ಲ ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿದ್ದೇನೆ. ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಸಚಿವ ಸಹೋದ್ಯೋಗಿಗಳು ಎಲ್ಲರೂ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನನ್ನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ, ಇದರ ಅರಿವು ನನಗಿದೆ. ನಾನು ಇಲ್ಲಿ ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಪ್ರತಿ ದಿವಸ 10-15 ತಾಸು ಕೆಲಸವನ್ನು ಮಾಡ್ತಾ ಇದ್ದೇನೆ. ಆ ಕೆಲಸವನ್ನು ಮುಂದುವರಿಸ್ಕೊಂಡು ಅಮೂಲ್ಯಗ್ರಹವಾಗಿರುವಂತಹ ಒಂದು ಬದಲಾವಣೆಯನ್ನು ಈ ನಾಣ್ಯಕ್ಕೆ ತರಬೇಕು ಅನ್ನುವಂಥ ಸಂಕಲ್ಪವನ್ನು ನಾನು ಮಾಡಿದ್ದೆ. ಸ್ಥಾಪಿತವಾಗಿರುವಂತಹ ಹಳೆ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಿ ಇವತ್ತಿನ ಸವಾಲುಗಳನ್ನು ನಾವು ಗೆಲ್ಲುವ ರೀತಿಯಲ್ಲಿ ನಮ್ಮ ಸರ್ಕಾರದ ಚಿಂತನೆ ಮತ್ತು ಅದರ ಅನುಷ್ಠಾನವನ್ನು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ
ನಾನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ಏನಿದೆ ಅದನ್ನು ಎಂದೂ ಕೂಡ ನಾನು ಹುಸಿಗೊಳಿಸುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಹಳ್ಳಿ ಕಡೆ ಒಂದು ಮಾತಿದೆ. ಮದುವೆ ಆಗಿ ಹೆಣ್ಮಗಳು ಹೋದಾಗ ಆಕೆ ಒಂದು ಮಾತು ಹೇಳ್ತಾರೆ, ತವರು ಮನೆಗೆ ನಾನು ಹೂವನ್ನು ತರ್ತೇನೆ ಹುಲ್ಲನ್ನಲ್ಲ, ಹಾಗೆ ನಿಮಗೆ ಹೂವನ್ನೇ ತರ್ತೇನೆ ಹೊರತಾಗಿ ಹುಲ್ಲನ್ನಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಿ ಎಸ್ ಪಾಟೀಲ್ ನಮ್ಮ ಭಾಳ ಹಳೆ ಮಿತ್ರರು, ಭಾಳ ನಮ್ಮ ತಂದೆಯವರ ಅಭಿಮಾನಿಗಳು. ಅದಕ್ಕೆ ಅವರು ಆ ವಿಷಯ ಕೊಡೋದ್ರೂ ಒಳ್ಳೆ ಬರೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡಿದ್ದೆವು, ಕ್ಷಮ ಇರಲಿ ಸಿ ಎಸ್ ಪಾಟೀಲ್ರೆ, ಅದು ನಿಮ್ಮ ಪ್ರೀತಿಯ ದೋತಕ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರು ಎ ಬಿ ದೇಸಾಯಿ ಅವರ ಸಂಬಂಧ ಅದು ಭಾಳ ಹಳೆಯ ಒಂದು ನೆಂಟು, ರಾಜಕಾರಣ ಮೀರಿರುವಂಥ ಒಂದು ವೈಯಕ್ತಿಕ ಸಂಬಂಧ. ಇಲ್ಲಿರೋರು ಪ್ರತಿಯೊಬ್ಬರೂ ಕೂಡ ನನಗೆ ಅತ್ಯಂತ ಆತ್ಮೀಯರಿದ್ದೀರಿ. ಒಂದಿಲ್ಲ ಒಂದು ಸಂದರ್ಭಗಳಲ್ಲಿ ನಮ್ಮ ಕೂಡಿ ಕೆಲಸ ಮಾಡಿರುವಂಥದ್ದು ಇಲ್ಲೆಲ್ಲವೂ ಕೂಡ ಇದೆ, ಅವೆಲ್ಲವೂ ನನಗೆ ನೆನಪಾಗ್ತದೆ. ನಮ್ಮ ಉದ್ಧಾರ ಅದ ನಲ್ಲಿ ಕುಂತಾನ ನಮ್ಮ ಮಾಸ್ತರು. ಈ ಒಂದು ವಾತಾವರಣಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಒಂದು ಭಾವನೆ ಬರ್ತದೆ. ಕನ್ನಡದ ಕಂಪಿನ, ಶುದ್ಧ ಕನ್ನಡದ ಕಂಪಿನ ನಾಡಿನಲ್ಲಿ ಬಂದಿದ್ದೇನೆ ಅಂತ ಬಹಳ ಸಂತೋಷ ಆಗ್ತದೆ. ಇದೇ ಸ್ಟೇಜ್ನಲ್ಲಿ ಹಲವಾರು ಸಭೆಗಳನ್ನು ನಾವು ಭಾಗವಹಿಸಿದ್ದೇವೆ, ಏನು ಇಲ್ಲದೂ ಕೂಡ ಭಾಗವಹಿಸಿದ್ದೀವಿ, ಹೋರಾಟ ಮಾಡಿದ್ದೀವಿ, ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ. ಧಾರವಾಡದಲ್ಲಿ ಮಂತ್ರಿಯಾಗಿ ಭಾಗವಹಿಸಿದ್ದೆ, ಶಾಸಕನಾಗಿ ಭಾಗವಹಿಸಿದ್ದೆ, ಆದರೆ ಎಲ್ಲರೂ ಕೂಡ ಮುಖ್ಯಮಂತ್ರಿಯಾಗಿ ಭಾಗವಹಿಸುವ ಅವಕಾಶ ಸಿಕ್ಕಿರಲಿಲ್ಲ. ಸಿ ಎಸ್ ಪಾಟೀಲ್ ಆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಈ ವೇದಿಕೆ ಎಷ್ಟು ಮಹತ್ವ ಅಂತ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಬಂಧುಗಳೇ, ಈ ಎಲ್ಲ ಪ್ರೀತಿ ವಿಶ್ವಾಸದೊಂದಿಗೆ ವಿದ್ಯಾವರ್ಧಕ ಸಂಘದವರು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅವರ ಅನುದಾನ, ಪೆನ್ಷನ್ನು, ಭೂಮಿ ಎಲ್ಲವನ್ನು ಹೇಳಿದ್ದಾರೆ. ಅವರಿಗೆ ನಾನು ಹೇಳಿದೆ, ಹಿಂದಿನ ಮಾತನ್ನು ಪದೇ ಪದೇ ಸ್ಟ್ಯಾಂಡರ್ಡಾಗಿ ನಿಮ್ಮ ಮನೆ ಪತ್ರದಲ್ಲಿ ಬರೀಬೇಕು. ಇನ್ನೊಂದು ಕಾಲ ಮುಗಿತು, ಒಳ್ಳೆ ಕಾಲ ಬಂದಿದೆ, ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕಾಲ ಬಂದಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲ ಪ್ರಯತ್ನಗಳನ್ನು ನಾವು ಕಟ್ಟಿಟ್ಟು ಮಾಡ್ತೇವೆ. ಈ ಮಹನೀಯರ ಈ ಪುಸ್ತಕವನ್ನು ಎಲ್ಲರೂ ಓದಬೇಕು. ನೀವು ಓದಿದ್ರೆ ಸುಮ್ಮನೆ ಫಂಕ್ಷನ್ ಬಂದು ಏನೋ ಪುಸ್ತಕ ಬಿಡುಗಡೆ ಅಂತ ಕೆಲವರು ರೆಗ್ಯುಲರ್ ಆಗಿ ಸಂಜೆ ಮುಂದೆ ಕೊಡಬಹುದು, ಇಲ್ಲಿ ಬಂದು ಸುಂದರ್ತೀರಿ ನೀವೆಲ್ಲ ಅಲ್ಲಿ ಆಗ್ಬಾರ್ದು. ಇಲ್ಲಿ ಬಂದ ಮೇಲೆ ಎಲ್ಲರಿಗೂ ಪುಸ್ತಕ ತೊಗೊಳ್ರಿ, ಓದ್ರಿ. ಇದೆಲ್ಲ ಎಲ್ಲ ಕೂಡಿದ್ರೆ ಇವತ್ತು ಒಂದು ರಾತ್ರಿಯೊಳಗೆ ಮುಗಿಸ್ಬೋದು. ಭಾಳ ಅಂದರೆ ಇನ್ನೊಂದು ದಿವಸ ಇಡೀ ಕರ್ನಾಟಕದ ಇತಿಹಾಸ ಇದೆ, ಧಾರವಾಡ ಇತಿಹಾಸ ಇದೆ. ನಾನು ಎರಡೇ ಮೂರು ಪುಟ ನೋಡಿದ್ದೆ, ಭಾಳ ಚೆನ್ನಾಗಿದೆ. ನಾನು ಪೂರ್ಣ ಓದ್ತೇನೆ, ನಾನು ತಿಳ್ಕೊಳ್ತೇನೆ. ಕಲಿಯೋದು ನಿರಂತರ, ಒಮ್ಮೆ ವಿದ್ಯಾರ್ಥಿ ಆದರೆ ಸಾಯುವುದು ವಿದ್ಯಾರ್ಥಿ ಒಂದು. ಹೀಗಾಗಿ ನಾವೆಲ್ಲರೂ ಸೇರಿ ಮಾಡೋಣ. ಧಾರವಾಡದ ಒಂದು ವೈಭವಪೂರಿತವಾಗಿರುವಂಥ ಭವ್ಯವಾಗಿರುವಂಥ ಇತಿಹಾಸಕ್ಕೆ ಭವ್ಯವಾದಂಥ ಭವಿಷ್ಯವನ್ನು ನಾವೆಲ್ಲರೂ ಸೇರಿ ಬರೆಯೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಚನ್ನೂರುಗೌಡ ಅಣ್ಣಾ ಪಟೇಲ್ ನನ್ನ ಗೌರವ ಸಮರ್ಪಣೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.